ದೆಹಲಿಯ ಯೂತ್ ಕಾಂಗ್ರೆಸ್ನಲ್ಲಿ ಹೈಡ್ರಾಮಾ ಜೋರಾಗಿರುವಂತಹದ್ದು. ಬಸ್ ಮೇಲೇರಿ ಬಿಜೆಪಿ ಮತ್ತು ಪ್ರಧಾನಿ ಮೋದಿ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ದೆಹಲಿಯ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬಸ್ ಚಕ್ರದ ಗಾಳಿಯನ್ನು ಬಿಟ್ಟು ಈ ರೀತಿಯ ಕೆಲಸವನ್ನು ಕೂಡ ಮಾಡಿರುವಂತಹದ್ದು ನೀವು ಕೂಡ ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ದೀರಿ. ಇಡಿ ಕಚೇರಿಯ ಎದುರು ಆದಂತಹ ಹೈಡ್ರಾಮಾ. ಒಂದು ಕಡೆ ಸೋನಿಯಾ ಗಾಂಧಿ ಅವರ ವಿಚಾರಣೆಯನ್ನು ಖಂಡಿಸಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಈ ಪ್ರತಿಭಟನೆ ಅತಿರೇಕಕ್ಕೆ ಹೋದಂತೆ ಕಾಣಿಸ್ತಾ ಇದೆ. ಸಿಕ್ಕ ಸಿಕ್ಕ ವಾಹನಗಳ ಮೇಲೆ ಹತ್ತೋದು, ಅದರ ಮೇಲೆ ಪೋಸ್ಟರ್ಗಳನ್ನು ಹಿಡಿದು ಆಕ್ರೋಶವನ್ನು ಹೊರಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪೊಲೀಸರು ಕೂಡ ಅವರನ್ನು ಕಂಟ್ರೋಲ್ ಮಾಡುವುದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇಡಿ ವಿಚಾರಣೆಯನ್ನು ಖಂಡಿಸಿ ಕೈ ಕಾರ್ಯಕರ್ತರು ಮಾಡ್ತಾ ಇರುವಂತಹ ಹೈಡ್ರಾಮಾ ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರತಿಕೃತಿಯನ್ನು ದಹಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತಹದ್ದು ನೋಡಿ. ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ದೆಹಲಿಯಲ್ಲಿ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡ್ತಾ ಇರುವಂತಹ ಪ್ರತಿಭಟನೆ ಕಾರಣ ಸೋನಿಯಾ ಗಾಂಧಿ ಅವರನ್ನ ಇಡಿ ವಿಚಾರಣೆ ಮಾಡ್ತಾ ಇರುವಂತಹದ್ದು. ರಾಹುಲ್ ಗಾಂಧಿ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಪ್ರತಿಭಟನೆಯನ್ನು ಮಾಡಿದ್ರು. ನೋಡಿ, ಬ್ಯಾರಿಕೇಡ್ ಅನ್ನ ಕೆಡವಿ ಕೈ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಲ್ಲಿದ್ದಂತಹ ಬಸ್ಗಳಿದಾವಲ್ಲ, ಆ ಬಸ್ನಲ್ಲಿರುವಂತಹ ಅದ್ರ ಮೇಲೆ ಹತ್ತು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತಹದ್ದು. ಸಾರ್ವಜನಿಕರಿಗೆ ಇದು ಕಿರಿಕಿರಿ ಉಂಟು ಮಾಡ್ತಾ ಇದೆ. ಮೊದಲೇ ದೆಹಲಿಯಲ್ಲಿ ಹೇಳಿ ಕೇಳಿ ಟ್ರಾಫಿಕ್ ಜಾಸ್ತಿ, ಅದು ಈ ಸಂದರ್ಭದಲ್ಲಿ ಈ ರೀತಿಯ ಪ್ರತಿಭಟನೆ ಅಲ್ಲಿಯ ಜನರನ್ನ ಮತ್ತಷ್ಟು ಹೈರಾಣಾಗಿಸಿದೆ. ಯಾವುದೇ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಕಾಂಗ್ರೆಸ್ ಅವರು ಭಯ ಬೀಳ್ತಿದ್ದಾರೆ? ರಾಹುಲ್ ಗಾಂಧಿ ಅವರು ವಿಚಾರಣೆ ಆದಾಗೂ ಕೂಡ ಪ್ರತಿಭಟನೆ ಮಾಡಿದ್ರು, ಈಗ ಸೋನಿಯಾ ಗಾಂಧಿ ವಿಚಾರಣೆ ಆದಾಗ ಪ್ರತಿಭಟನೆ. ತಪ್ಪು ಮಾಡಿಲ್ಲ ಅಂದ್ರೆ ಭಯ ಯಾಕೆ ಬೀಳ್ತಾರೆ ಅನ್ನುವಂಥದ್ದು ಬಿಜೆಪಿ ಮಾತುಗಳು. ಯಾರು ಎದುರ್ಕೋತಾರೆ? ನಾವೆಲ್ಲ ಕರೆಕ್ಟ್ ಆಗಿ ರೆಡಿ ಇದ್ದೀವಿ, ಹೋರಾಟ ಮಾಡಕ್ ರೆಡಿ ಇದ್ದೀವಿ, ಬೆಂಬಲ ನಿಂತ್ಕೊಳ್ತೀವಿ. ನೀವು ಮಾಡ್ತಾ ಇರೋದು ತಪ್ಪು. ರಾಜಕೀಯ ದುರದ್ವೇಷ, ದ್ವೇಷದ ರಾಜಕಾರಣ. ಈಗ ನನ್ನ ಮಾಡ್ಲಿಲ್ವಾ? ರಾಜ್ಯಸಭಾ ಎಲೆಕ್ಷನ್ ಟೈಮಲ್ಲಿ ನಂದ್ ಬಿಡಿ, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಒಂದು ವ್ಯವಹಾರ ಮಾಡಿಲ್ಲ, ಒಂದು ವಹಿವಾಟು ಮಾಡಿಲ್ಲ, ಒಂದು ಹಾಸ್ಯ ಮಾಡಿಲ್ಲ. ಈ ದೇಶಕ್ಕೆ ಪ್ರಧಾನಮಂತ್ರಿ ಸ್ಥಾನ ತ್ಯಾಗ ಮಾಡಿದ ಹೆಣ್ಮಗಳನ್ನೇ ನೀವು ಇಂಥ ಕಿರುಕುಳ ಕೊಡ್ತಾ ಇದ್ದೀರಲ್ಲ, ನಿಮಗೆ ಭಯ. ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅನ್ನೋ ಒಂದು ಭಯ, ಅದಕ್ಕೆ ಇವೆಲ್ಲ ಸಂಚಲನ ಮಾಡ್ತಾ ಇದ್ದೀರಿ. ಮೋದಿ ಅವರು ಸಿಎಂ ಆಗಿದ್ದಾಗ ವಿಚಾರಣೆಗೆ ಹಾಜರಾಗಿದ್ರು ಎಸ್ಐಟಿಯಲ್ಲಿ. ಅವರು ಸಿಎಂ ಆದಾಗ ವಿಚಾರಣೆಗೆ ಹಾಜರಾದ್ರೆ ಯಾವುದೇ ಉನ್ನತ ಸ್ಥಾನದಲ್ಲಿ ಇಲ್ಲದಿದ್ದವರು ಹೋಗಿ ಕಾನೂನಿನ ಅಡಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ರು, ಯಾಕೆ ಪ್ರತಿಭಟನೆಗಳನ್ನು ದೇಶಾದ್ಯಂತ ಮಾಡ್ತಾ ಇದ್ದೀರಾ ಅಂತ ಬಿಜೆಪಿ ಹೇಳಿದ್ರು. ನೀವು ಕರೆದಿರೋದೇ ಅವ್ರನ್ನ ಮನಿ ಲಾಂಡ್ರಿಂಗ್ ಏನಿಲ್ಲ, ನೀವು ಕರೆದಿರೋದೇ ತಪ್ಪು, ಕೇಸ್ ತಗೊಂಡಿರೋದೇ ತಪ್ಪು. ಜಮೀರ್ ಅಹಮದ್ ಅವರು ಹೇಳಿದ್ದಾರೆ, ಒಂದು ಸಮುದಾಯವನ್ನು ನಂಬಿಕೊಂಡ್ರೆ ಸಿಎಂ ಆಗಕ್ಕಾಗಲ್ಲ ಅನ್ನುವಂತ ಮಾತುಗಳನ್ನ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರೇ ಮತ್ತೆ ಸಿಎಂ ಆಗ್ಬೇಕು ಅನ್ನೋದು ನನ್ನ ಸ್ಟ್ಯಾಂಡ್ ಅನ್ನುವಂತ ಮಾತುಗಳನ್ನ ಪದೇ ಪದೇ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ ಸರ್. ಇದಿಷ್ಟು ಡಿ ಕೆ ಶಿವಕುಮಾರ ಮಾತು. ಕ್ಯಾಮರಾಮನ್ ಶ್ರೀಕಾಂತ್ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು. ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಿದ್ದನ್ನ ಗಮನಿಸ್ತಾ ಇದ್ವಿ. ಸೋನಿಯಾ ಗಾಂಧಿಯನ್ನು ಕಂಡ್ರೆ ಬಿಜೆಪಿಗೆ ಭಯ, ಹಾಗಾಗಿಯೇ ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಅವರನ್ನು ವಿಚಾರಣೆ ಮಾಡಲಾಗ್ತಾ ಇದೆ, ಅವರನ್ನು ಸಿಲುಕಿಸುವಂತಹ ಕೆಲಸ ಆಗ್ತಾ ಇದೆ ಅಂತೇಳಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ರು. ನೋಡಿ ಯಾವ ರೀತಿಯ ಟ್ರಾಫಿಕ್ ಜಾಮ್ ನಿರ್ಮಾಣವಾಗಿದೆ ಅಂತ.